नरं चैव नरोत्तमं देवीं सरस्वतीं व्यासं ततो जयमुदीरये। ಕಂಸನ ಆಸ್ಥಾನದಲ್ಲಿ ನಡೆದ ಘಟನೆಗಳನ್ನೆಲ್ಲ ನಾವು ನೋಡಿದೆವು. ಕಂಸನ ಚಿಂತನೆ ಏನಿತ್ತು? ಅದಕ್ಕೆ ಅವನು ಅಕ್ರೂರನನ್ನು ಕಳುಹಿಸಿದ. ಭಾಗವತ ಮೊದಲಾದ ಗ್ರಂಥಗಳಲ್ಲಿ ಇರದ ಒಂದು ಅಂಶವನ್ನು ಹೇಳಿದರು. ಅಕ್ರೂರ ಶ್ರೀಕೃಷ್ಣನ ಬಳಿ ಅವರ ತಂದೆ ತಾಯಿಗಳ ಬವಣೆಯನ್ನು ಹೇಳ್ತಾನೆ. ನಿನ್ನಂತಹ ಒಬ್ಬ ಮಗನನ್ನು ಪಡೆದೂ ಕೂಡ 13 ವರ್ಷಗಳ ಕಾಲ ಆ ಮಗುವಿನ ಮುಖವನ್ನೇ ನೋಡಲಿಲ್ಲ ಅಂದರೆ ಅದಕ್ಕಿಂತ ಮಕ್ಕಳಾಗದೇ ಇರೋದೇ ಒಳ್ಳೆಯದು. ಕೃಷ್ಣ, ನೀನು ಕಂಸನಲ್ಲಿಗೆ ಬಂದರೆ ನಿನ್ನ ತಾಯಿಯನ್ನು ನೋಡ್ತೀಯ, ಹಾಗೆಯೇ ನೀನು ಬಂದರೆ ನಿನ್ನ ತಂದೆಯನ್ನು ನೋಡ್ತೀಯ. ನಿರ್ಭರ್ತ್ಯಮಾನೋ ಯೈರ್ದೃಷ್ಟಃ ಪಿತಾ ತೇ ಕಂಸ ಸಂಪದಿ ತೇ ಸರ್ವೇ ಚಕ್ರುರಶ್ರೂಣಿ ನೇತ್ರೈರ್ ದುಃಖಾನ್ವಿತಾಭೃಚಂ. ಪ್ರತಿ ದಿವಸವೂ ಕೂಡ ನಿನ್ನ ತಂದೆಯನ್ನು ಚುಚ್ಚು ಮಾತುಗಳಿಂದ ಚುಚ್ಚಿ ಚುಚ್ಚಿ ತಿವಿದು ತೀಡ್ತಾ ಇದ್ದ. ನಿನ್ನ ತಂದೆಯನ್ನು ನೀನು ನೋಡಲಿಕ್ಕೆ ಬಂದರೆ ಅದಕ್ಕೊಂದು ವಿರಾಮ ಇರುತ್ತೆ. ಏವಂತೆ ಕುರುವತ ಕೃಷ್ಣ ಮಾತ್ರ ಪಿತ್ರೋರನುಗ್ರಹಂ ಪರಿತ್ಯಜೇತಾಂ ತೌ ಶೋಕಂ ಸ್ಯಾಚ್ಚ ಧರ್ಮಸ್ತವಾನಘಾ. ಕೃಷ್ಣ, ನೀನು ಬಂದರೆ ತಂದೆ ತಾಯಿಗಳಿಗೆ ಅದರಿಂದ ಮುಕ್ತಿ ಸಿಕ್ಕಿ ಯಾವ ತರಹದ ಕೆಲಸ ಮಾಡಿದರೆ ಮಕ್ಕಳಿಗೆ ಪುಣ್ಯ ಬರುತ್ತೆ ಅಂತ ಹೇಳಿದ ಹಾಗೆ ಆಗ್ತದೆ. ಕೃಷ್ಣ ಸುವಿದಿತಾರ್ಥೋ ವೈ ಅತಮಾಹಾಮಿತ ವಿಕ್ರಮಂ ಬಾಢಮಿತ್ಯೇವ ತೇಜಸ್ವಿ ನ ಚ ಕ್ರೋಧವಶಂ ಗತಃ. ಈ ರೀತಿ ಕೃಷ್ಣನಿಗೆ ಅಕ್ರೂರ ಹೇಳಿದಾಗ ಕೃಷ್ಣ ಬಾಢಂ ಹಾಗೆಯೇ ಆಗಲಿ ಅಂತ ಹೇಳಿದ. ನ ಚ ಕ್ರೋಧವಶಂ ಗತಃ, ಸಿಟ್ಟು ಮಾಡಿಕೊಳ್ಳಿಲ್ಲ. ಅಕ್ರೂರನ ಮೇಲೂ ಸಿಟ್ಟು ಮಾಡಿಕೊಳ್ಳಿಲ್ಲ. ವಿಷಯ ತಿಳಿದ ಕೂಡಲೇ ಸಿಟ್ಟಾಗಿದ್ದ ಕಂಸನ ಮೇಲೆ ಅಂತನೂ ಇಲ್ಲ, ಸಹಜವಾಗಿ ತೆಗೆದುಕೊಂಡ. ಇವನಿಗಲ್ವಾಗಿ ಗೀತೆ ಹೇಳಲಿಕ್ಕೆ ಯೋಗ್ಯತೆ ಇರೋದು. ಸುಖ ದುಃಖೇ ಸಮೀಕೃತ್ವ ಲಾಭ ಲಾಭೌ ಜಯ ಜಯೌ, ಇದೆಲ್ಲವನ್ನು ಸಮನಾಗಿ ತೆಗೆದುಕೊಂಡ. ಕೃಷ್ಣ ಸಿಟ್ಟು ಮಾಡಿಕೊಂಡು ಕೈಯಲ್ಲಿದ್ದ ವಸ್ತುವನ್ನು ಮುರಿದು ಅಪ್ಪಳಿಸಿ ಏನೂ ಮಾಡಲಿಲ್ಲ. ನಚ ಕ್ರೋಧವಶಂಗತಃ ಹೇಳ್ತಾರೆ ವೇದವ್ಯಾಸರು. ತೇ ಚ ಗೋಪಾ ಸಮಾಗಮ್ಯ ನಂದಗೋಪ ಪುರಸ್ಸರಾಃ ಅಕ್ರೂರವಚನಂ ಶ್ರುತ್ವಾ ಚೇಲುಕ್ಕಂ ಶಸ್ಯ ಶಾಸನಾತ್. ಆಮೇಲೆ ಗೋಪಾಲಕರು ಅಕ್ರೂರನ ಮಾತನ್ನು ಕೇಳಿ ಕಂಸನೆಡೆಗೆ ಹೋಗಬೇಕು ಅಂತಂದಾಗ ಒಳಗಡೆಯೇ ಗಡಗಡ ನಡುಗಿದರು. ಆದರೆ ಹೋಗಲೇಬೇಕು. ಗಮನಾಯಚತೆ ಸಜ್ಜಾಃ ಬಭೂವುರ್ವ್ರಜವಾತಿನಃ ಸಜ್ಜಂ ಚೋಪಾಯನಂ ಕೃತ್ವಾ ಗೋಪವೃದ್ಧ ಪ್ರತಸ್ಥಿರೇ. ಕೊಡಲೇಬೇಕು ಕಾಣಿಕೆಯನ್ನು. ಕರಂ ಚಾನುಡುಹ ಸರ್ಪಿಹಿ ಮಹಿಷಾನಶ್ಚೌಪನಾಯಿಕಾನ್ ಯಥಾಸಾರಂ ಯಥಾಯೂಥಂ ಉಪಾನೀಯಪಯೋದಧೀ. ಒಳ್ಳೆಯ ಎತ್ತುಗಳನ್ನು ಬಲಿತ ಕೋಣಗಳನ್ನು ತೆಗೆದುಕೊಂಡು ಹೋಗಿ ಅವನಿಗೆ ಕೊಡಬೇಕು. ಸರ್ಪಿಹಿ ಅಂದರೆ ತುಪ್ಪ, ಆಮೇಲೆ ಹಾಲು ಮೊಸರು ಎಲ್ಲವನ್ನು ತೆಗೆದುಕೊಂಡು ಅರಣ್ಯದಲ್ಲಿ ಸಿಗುವ ಒಳ್ಳೆಯ ಮೂಲಿಕೆಗಳು ಮೊದಲಾದವುಗಳನ್ನು ತೆಗೆದುಕೊಂಡರಂತೆ. ಅಕ್ರೂರಸ್ಯ ಕಥಾಭಿಶ್ಚ ಸಹ ಕೃಷ್ಣೇನ ಜಾಗ್ರತಃ ರೌಹಿಣೇಯ ತೃತೀಯಸ್ಯ ಸಾ ನಿಶಾ ವ್ಯತ್ಯವರ್ತತ. ಅಕ್ರೂರ ಕೃಷ್ಣ ಬಲರಾಮ ಮೂರು ಜನ ಮಾತನಾಡ್ತಾ ಇದ್ದಾಗ ರಾತ್ರಿ ಕಳೆಯಿತು, ಅವರ ಮಾತು ಮುಗಿದಿರಲಿಲ್ಲ. ತತಪ್ರಭಾತೆ ವಿಮಲೆ
ಪಕ್ಷಿವ್ಯಾಹಾರ ಸಂಕುಲೆ ನೈಶಾಕರೆ ರಶ್ಮಿಜಾಲೆ ಕ್ಷಣದ ಅಕ್ಷಯ ಸಂಹೃತೆ. ಬೆಳಗಾಯಿತು, ಹಕ್ಕಿಗಳ ಉಲಿ ಕೇಳಲಿಕ್ಕೆ ಶುರು ಆಯಿತು. ನೈಶಾಕರೆ ರಶ್ಮಿಜಾಲೆ, ಚಂದ್ರನ ಕಿರಣಗಳು ಮಾಯ ಆಗಲಿಕ್ಕೆ ಶುರು ಆಯಿತು. ನಭಶ್ಚರಣ ಸಂಸ್ತೀರ್ಣೆ ಪರಿಯಸ್ತೆ ಜ್ಯೋತಿಷಾಂಗಣೆ ಅರುಣೋದಯ ಆಯಿತು. ಬಾನು ಕೆಂಪಾಯಿತು. ಪ್ರತ್ಯೂಚ ಪವನಾತಾರೈಹಿ ಕ್ಲೇದಿತೆ ಧರಣಿ ತಳೆಯೇ. ಮುಂಜಾನೆಯ ಇಬ್ಬನಿ ಬಿದ್ದು ನೆಲ ತೊಯ್ದಿತ್ತು. ಕ್ಷೀಣಾಕರೇಶು ಕ್ಷೀಣಾಕರಾಸು ತಾರಾಸು ಸುಪ್ತ ನಿಷ್ಪ್ರತಿಭಾಸು ಚ ನೈಚ ಮಂತರ್ದಧೇ ರೂಪಂ ಉದ್ಯಚ್ಛತಿ ದಿವಾಕರೇ. ಅರಿಲುಗಳು ಅಂದರೆ ನಕ್ಷತ್ರಗಳು, ಅಚ್ಚ ಕನ್ನಡದಲ್ಲಿ ನಕ್ಷತ್ರಗಳನ್ನು ಅರಿಲುಗಳು ಅಂತ ಕರೀತಾರೆ. ಅರಿಲುಗಳು ಕ್ಷೀಣವಾಗಿ ಕಡೆಗೊಮ್ಮೆ ಕಾಣದಂತಾಯಿತು. ಶೀತಾಂಶು ಶಾಂತ ಕಿರಣ ನಿಷ್ಪ್ರಭಸ್ತಮ ಪದ್ಯತಾ, ಹಾಗೆಯೇ ಚಂದ್ರನೂ ಕಾಣದಂತಾಯಿತು. ಗೋಭಿಶ್ಚ ಸಮಕಿರಣಾಸು ವ್ರಜನಿರ್ಯಾಣ ಭೂಮಿಷು ಮಂಥನಾವರ್ತಪೂರ್ಣೇಶು ಗರ್ಗರೇಶು ನದತ್ಸು ಚ. ಸುಮಾರು 6 ಗಂಟೆಯ ಸಮಯ ಹಾಲು ಮೊಸರು ಕಡಿಯುವ ಸದ್ದು ಕೇಳಿಸ್ಲಿಕ್ಕೆ ಶುರು ಆಯಿತು. ದಾಮಭಿರ್ದಮ್ಯಮಾನೇಶು ವತ್ಸೇಷು ತರುಣೇಶು ಚ ಗೋಪೈರಾಪೂರ್ಯಮಾಣಾಸು ಘೋಷರತ್ಯಾಶು ಸರ್ವಶಃ. ಎಲ್ಲ ಕಡೆ ಹಟ್ಟಿಗಳ ದಾರಿ ಮುಚ್ಚಲಿಕ್ಕೆ ಶುರು ಆಯಿತು, ಅಂದರೆ ಎಲ್ಲರೂ ಓಡಾಡಲಿಕ್ಕೆ ಶುರು ಮಾಡಿದ್ರು. ತತ್ರೈವ ಗುರು ಕಂಬಾಂಡ್ ಭಾಂಡಂ ಶಕಟಾರೋಪಿತಂ ಬಹು. ಬಹಳ ಭಾರವಾದ ಪಾತ್ರೆಗಳನ್ನು, ಕಡಾಯಿಗಳನ್ನು, ಗಾಡಿಯ ಮೇಲೆ ಇಡ್ತಾ ಇದ್ದದ್ದನ್ನು ಹೆಣ್ಣು ಮಕ್ಕಳೆಲ್ಲ ನೋಡಿದರು. ಕೃಷ್ಣೋಥ ರೋಹಿಣೇಯಶ್ಚ ಸಚೈವ ಮತಿ ದಕ್ಷಿಣ ತ್ರಯೋರಥಗತಾ ಜಗ್ಮುಹು ತ್ರಿಲೋಕಪತಯೋ ಯಥಾ. ಇಲ್ಲಿ ಎಲ್ಲ ಯಾವುದಕ್ಕೋ ತಯಾರಾಗ್ತಾ ಇದ್ದಾರೆ. ಕೃಷ್ಣ ಮತ್ತು ಬಲರಾಮ ಅಕ್ರೂರನ ರಥದಲ್ಲಿ ಕುಳಿತು ಹೊರಡ್ತಾ ಇದ್ದಾರೆ. ಅಥಾಹ ಕೃಷ್ಣಮಕ್ರೂರ ಯಮುನಾ ತೀರಮಾಶ್ರಿತ. ಇನ್ನು ಗೋಪಿಕೆಯರ ವಿಲಾಪವನ್ನು ಇಲ್ಲಿ ಹೇಳಲಿಲ್ಲ, ಅದನ್ನು ಭಾಗವತದಿಂದ ತೆಗೆದುಕೊಳ್ಳಿ ಅಂತ ವೇದವ್ಯಾಸರ ಅಭಿಪ್ರಾಯ. ಈ ತರಹದ ಕಥಾಶೈಲಿಯನ್ನು, ನೆರೇಷನ್ ಟೆಕ್ನಿಕ್ಕನ್ನು ಪ್ರಘಸ ಅಂತ ಕರೀತಾರೆ. ಅಥಾಹ ಕೃಷ್ಣಮಕ್ರೂರ. ಆಮೇಲೆ ಒಂದು ಸ್ವಲ್ಪ ದೂರ ಹೋದ ಮೇಲೆ ಯಮುನಾ ನದಿ ತೀರ ಬಂತು. ಅಕ್ರೂರ ಹೇಳಿದ, ಕೃಷ್ಣ ಕುದುರೆ ನೋಡಿಕೊಂಡಿರು, ನಾನೊಂದು ಸ್ವಲ್ಪ ಜಪ ಮಾಡ್ಕೊಂಡು ಬರ್ತೇನೆ ಹೇಳಿದ. ಹಯೇಭ್ಯೋ ಯವತಂ ದತ್ವ ಹಯಭಾಂಡೇ ರಥೇ ತಥಾ ಪ್ರಗಾಢಂ ಯತ್ನಮಾಸ್ಥಾಯ ಕ್ಷಣಂ ತಾತ ಪ್ರತೀಕ್ಷತಾಂ. ಒಂದು ಸ್ವಲ್ಪ ಹೊತ್ತಿರು, ಹೋಗಿ ಸ್ನಾನ ಮಾಡಿ ಜಪ ಮಾಡಿ ಬರ್ತೇನೆ ಎಂದ. ಯಮುನಾಯಾ ಹೃದಯ ತಸ್ಮಿನ್ ಸ್ತೋಷ್ಯಾಮಿ ಭುಜಗೇಶ್ವರಂ ದಿವ್ಯೈರ್ಭಾಗವತೈರ್ಮಂತ್ರೈ ಸರ್ವಲೋಕ ಪ್ರಭುಂಯತಃ. ಯಮುನೆಯ ಮಡುವಿನಲ್ಲಿ ನಾನು ಮುಳುಗಿ ಸ್ನಾನ ಮಾಡ್ತೇನೆ. ಪ್ರತಿನಿತ್ಯ ಅಕ್ರೂರನಿಗೆ ಶೇಷ ಕಾಣ್ತಾ ಇದ್ದ. ಅಘಮರ್ಷಣ ಸೂಕ್ತ ಅಂತ ಹೇಳಿ ಒಂದು ಸೂಕ್ತ ಇದೆ. ಋತಂಚ ಸತ್ಯಂಚಾಭೀದ್ಧಾತ್ತಪಸೋಧ್ಯಜಾಯತ ತಥೋ ರಾತ್ರಿರಜಾಯತ ತತಃ ಸಮುದ್ರೋ ಅರಣವಃ ಅಂತ ಶುರು ಆಗತ್ತೆ. 3 ಋಕ್ಕುಗಳ ಮಂತ್ರ, ಅದನ್ನು ಸರೋವರದಲ್ಲಿ ಮುಳುಗಿಕೊಂಡು ಜಪಿಸಬೇಕು ಅಂತ, ಪಾಪವನ್ನೆಲ್ಲ ಪರಿಹಾರ ಮಾಡುವ ಮಂತ್ರ. ಆ ಮಂತ್ರದ ಸಿದ್ಧಿಯಾಗಿತ್ತು ಅವನಿಗೆ. ಆದರೆ ಮಂತ್ರದ ಸಿದ್ಧಿಯಾಗಿತ್ತು, ಶೇಷ ಮಾತ್ರ ಕಾಣ್ತಾ ಇದ್ದ. ಆ ಶೇಷಶಾಹಿಯಾದ ನಾರಾಯಣ ಕಾಣ್ತಾ ಇರಲಿಲ್ಲ. ಆಗ ಅಕ್ರೂರ ಏನಂದ್ಕೊಂಡಿದ್ದ ಅಂದರೆ, ಪ್ರಾಯ ಈ ಮಂತ್ರದ ಪ್ರತಿಪಾದ್ಯ ಶೇಷನೇ ಇರಬೇಕು ಅಂತ ಆ ಭಾವನೆ ಇಟ್ಟುಕೊಂಡು ಹೇಳಿದ, ನಾನು ಸಂಕರ್ಷಣನನ್ನು ದಿವಸವೂ ನೋಡ್ತಾ ಇರ್ತೇನೆ. ಸಹಸ್ರ ಶಿರಸಂ ದೇವಂ ಅನಂತಂ ನೀಲವಾಸಸಂ, ಸಾವಿರಾರು ಹೆಡೆಗಳಿರುವ ನೀಲಿ ಬಣ್ಣದ ಬಟ್ಟೆಯುಟ್ಟ
ಅನಂತಂ ಶೇಷನನ್ನು ಕಾಣ್ತೇನೆ ಅಂತ. ಶೇಷದೇವ ಮಂತ್ರವನ್ನು ಶಕ್ತಿ ಮೀರಿ ಯಾರೂ ಪಠಿಸಲಿಕ್ಕೆ ಹೋಗಬೇಡಿ, ಹೃದಯಾಘಾತ ಆಗುವ ಸಾಧ್ಯತೆಗಳಿರ್ತದೆ. ಧರ್ಮದೇವಸ್ಯ ತಸ್ಯಾಥ ಯದ್ವಿಚಂ ಪ್ರಭವಿಷ್ಯತಿ ಸರ್ವಂ ತದಮೃತ ಪ್ರಕ್ಷಂ ಅಶಿಷ್ಯಾಮ್ಯಮರೋ ಯಥಾ. ಸ್ವಸ್ತಿಕಾಯತನಂ ದೃಷ್ಟ್ವಾ ದ್ವಿಜಿಹ್ವಂ ಶ್ರೀ ವಿಭೂಷಿತಂ ಸಮಾಜಸ್ತತ್ರ ತರ್ಪಾಣಾಂ ಶಾಂತ್ಯರ್ಥಂ ವೈ ಭವಿಷ್ಯತಿ. ನಾನು ಪ್ರತಿ ದಿವಸ, ಅಂದರೆ ಅಕ್ರೂರ ಹೇಳೋದು, ನಾನು ಪ್ರತಿ ದಿವಸ ಈ ಮಂತ್ರವನ್ನು ಜಪಿಸಿದಾಗ ಅನೇಕ ನಾಗಗಳಿಂದ ಕೂಡಿಕೊಂಡ ಶೇಷನನ್ನು ನಾನು ನೋಡ್ತಾ ಇದ್ದೇನೆ. ಆಸ್ತಾಂ ಮಾಂ ತಮು ದೀಕ್ಷಂತವು ಭವಂತವು ಸಂಗತಾವು ಭವು. ಒಂದು ಸ್ವಲ್ಪ ಹೋಗಿ ಜಪ ಮಾಡಿ ಬರ್ತೇನೆ, ನೀವು ಅಲ್ಲಿ ತನಕ ನೋಡಬೇಕು ಅಂತಂದ. ಇದು ಒಬ್ಬ ಭಕ್ತನ ಸರಿಯಾದ ನಡವಳಿಕೆ, ಜ್ಞಾನಿಯ ಸರಿಯಾದ ನಡವಳಿಕೆ. ದೇವರು ಹತ್ತಿರ ಇದ್ದಾಗಲೂ ಕೂಡ ದೇವರೇ ಹತ್ತಿರ ಇದ್ದಾನಲ್ಲ ಅಂತ ಹೇಳಿ ಸದಾಚಾರವನ್ನು ಬಿಡೋದಿಲ್ಲ, ಆ ಕಾಲದ ಕರ್ತವ್ಯವನ್ನು ಮಾಡೇ ಮಾಡ್ತಾನೆ. ಅನುಷ್ಠಾನ ಅಂದರೆ ಸಮಯಕ್ಕೆ ಸಂಬಂಧಪಟ್ಟದ್ದೇ ಆಗಿರುತ್ತೆ. ಸದಾಚಾರ ಅಂದರೆ ಸಮಯದ ಪಾಲನೆಯೇ ಆಗಿದೆ. ಒಂದೊಂದು ದಿವಸ ಒಂದೊಂದು ಥರ ಮಾಡ್ತೇನೆ ಅಂತಂದರೆ ಅದು ಸದಾಚಾರ ಆಗೋದಿಲ್ಲ. ತಮಾಹ ಕೃಷ್ಣ ಸಂಹೃಷ್ಟ ಗಚ್ಚ ಧರ್ಮಿಷ್ಠಮಾಚಿರಂ ಆವಾಂ ಖಲು ನಶಕ್ತೌ ಸ್ವ ತ್ವಯಾ ಹೀನಾ ಉಪಾಸಿತಂ. ಆಗ ಕೃಷ್ಣ ಮುಗುಳು ನಗುತ್ತಾ ಹೇಳಿದ ಅಂತೆ, ಆಯ್ತಪ್ಪ ಧರ್ಮಿಷ್ಠನೇ, ಹೋಗಿ ಬಾ, ನಿನ್ನನ್ನು ಜಾಸ್ತಿ ಹೊತ್ತು ಬಿಟ್ಟಿರಲಿಕ್ಕಾಗಲ್ಲ, ಬೇಗ ಬಾ ಆಯ್ತಾ ಅಂದಂತೆ. ಸಹೃದೇ ಯಮುನಾಯಾಸ್ತು ಮಮಜ್ಜಾಮಿತ ದಕ್ಷಿಣ ರಸಾತಲೇ ಸದದೃಶೇ ನಾಗಲೋಕಮಿಮಂ ಯಥಾ. ಮುಳುಗಿದ. ಆಗ ಶೇಷನನ್ನು ಕಂಡ. ಎಂತಹ ಶೇಷ! ತಸ್ಯ ಮಧ್ಯೆ ಸಹಸ್ರಾಸ್ಯಂ ಸಾವಿರ ಹೆಡೆಗಳಿರುವ ಹೇಮತಾಲೋಚ್ಛ್ರಿತ ಧ್ವಜಂ ತಾಳೆಮರದ ಚಿಹ್ನೆ ಇರುವ ಧ್ವಜವನ್ನು ಇಟ್ಟುಕೊಂಡ. ಲಾಂಗಲಾಸಕ್ತ ಹಸ್ತಾಗ್ರಂ ನೇಗಿಲು ಮತ್ತೆ ಒನಕೆಗಳನ್ನು ಹಿಡಿದುಕೊಂಡ. ಅಸಿತಾಂಬರ ಸಂವೀತಂ ನೀಲಿಬಣ್ಣದ ಬಟ್ಟೆಯುಟ್ಟ ಪಾಂಡುರಂ ಪಾಂಡುರಾತನಂ ಬಿಳಿಯಾದ ಮೈಯಿರುವ ಕುಂಡಲೈಕಧರಂ ಮತ್ತಂ ಸುಪ್ತಮಂಬುರುಹೇ ಕ್ಷಣಂ. ಸಾವಿರ ತಲೆಗಳಿಗೆ ಒಂದೇ ಕಿವಿಯೋಲೆಯನ್ನು ತೊಟ್ಟ ಬಲರಾಮನನ್ನು ಕಂಡ. ಶಿವನ ಮೈ, ಸದಾಶಿವನು ಬೆಳ್ಳಗಿದ್ದಾನೆ, ಸದಾಶಿವ ಕಪ್ಪಾಗಿ ಇಲ್ಲ. ನೀಲಿಯಾಗಿ ತೋರಿಸುವ ಸದಾಶಿವನ ಚಿಂತನೆ ತಪ್ಪು. ವಿಷ್ಣು ಬೆಳ್ಳಗಿದ್ದಾನೆ, ಇದು ಈ ತಮಿಳ್ನಾಡವರಿಗೆ ಗೊತ್ತಾಗಲಿಲ್ಲ. ಅವುಗಳು ಹೇಳ್ತವೆ, ವಿಷ್ಣು ಬ್ರಾಹ್ಮಣರ ದೇವತೆ ಬೆಳ್ಳಗಿದ್ದಾನೆ, ಶಿವ ನಮ್ಮ ದೇವತೆ ಕಪ್ಪಗಿದ್ದಾನೆ ಅಂತ. ಈ ಅಜ್ಞಾನವನ್ನು ದೇವರು ಕ್ಷಮಿಸಲಿ. ಭೋಗೋತ್ಕರಾತನೇ ಶುಭ್ರೇ ಸ್ವೇನ ದೇಹೇನ ಕಲ್ಪಿತೆ ಸ್ವಾಸೀನಂ ಸ್ವಸ್ತಿಕಾಭ್ಯಾಂ ಚ ವರಾಹಾಭ್ಯಾಂ ಮಹೀಧರಂ. ಈ ರೀತಿ ಶೇಷನನ್ನು ಪ್ರತಿ ದಿವಸ ನೋಡ್ತಾ ಇದ್ದ. ಇವತ್ತು ಒಂದು ಆ್ಯಡಿಂಗ್, ದೇವರನ್ನು ನೋಡಿದ, ಮಧ್ಯದಲ್ಲಿ ಇದ್ದಾನೆ. ಕಿಂಚಿತ್ ಸವ್ಯಾಪವೃತ್ತೇನ ಮೌಲಿನ ಹೇಮಚೂಲಿನ ಜಾತರೂಪಮಯೈ ಪದ್ಮೈ ಮಾಲಯ ಛನ್ನವಕ್ಷಸಂ. ಅಲ್ಲಿಯೇ ಅವನ ಪಕ್ಕದಲ್ಲಿ ವಾಸುಕಿ ಇದ್ದಾನೆ. ಅವನ ಅಕ್ಕಪಕ್ಕದಲ್ಲಿ ಅನೇಕ ನಾಗಗಳಿದೆ, ಕಂಬಲ, ಅಶ್ವತರ ಮೊದಲಾದ ನಾಗಗಳು. ನೀವು ರಾಮಾಯಣದ ಯುದ್ಧಕಾಂಡವನ್ನು ಚಿಂತನೆ ಮಾಡುವಾಗ ಸರ್ಪಾಸ್ತ್ರ ಮೋಕ್ಷಣೆಯನ್ನು ನಿರಂತರ ಚಿಂತನೆ ಮಾಡ್ತಾ ಇದ್ದರೆ ನಾಗದೋಷ ಪರಿಹಾರ ಆಗ್ತದೆ. ಹಾಗೆ ಭಾಗವತದಲ್ಲಿ ಮತ್ತು ಹರಿವಂಶದ ಈ ಭಾಗ ನಾಗದೋಷ ಪರಿಹಾರಕವಾದ ಭಾಗ. ಆವಿಜಯೇತಾಂ ತಂ ದೇವಂ ಧರ್ಮಾತನಗತಂ ಪ್ರಭುಂ. ಅಲ್ಲಿಯೇ ವಾಸುಕಿ
ಮೊದಲಾದವರು ಕರ್ಕೋಟಕ ಮೊದಲಾದ ಎಲ್ಲರೂ ಇದ್ದಾರೆ. ತಸ್ಯೋತ್ಸಂಗೇ ಘನಶ್ಯಾಮಂ ಶ್ರೀವತ್ಸಾಚ್ಛಾದಿತೋ ರಥಂ. ಆ ಶೇಷನ ಮೇಲ್ಗಡೆ ಇಲ್ಲಿ ತನಕ ಶೇಷನನ್ನು ಮಾತ್ರ ಗಮನಿಸ್ತಾ ಇದ್ದ. ಆ ಶೇಷನ ತೊಡೆಯ ಮೇಲೆ ನೀಲಿ ಬಣ್ಣದ ಶ್ರೀವತ್ಸಾಚ್ಛಾದಿತೋ ರಥಂ ಶ್ರೀವತ್ಸ ಚಿಹ್ನೆಯನ್ನು ತೊಟ್ಟು ಹಳದಿ ಬಣ್ಣದ ಬಟ್ಟೆಯುಟ್ಟ ಪರಮಾತ್ಮನನ್ನು ಕಂಡ. ಅದಿವತ್ತೇ ಅಂದರೆ ಕೃಷ್ಣನನ್ನು ಕರ್ಕೊಂಡು ಬಂದ ದಿವಸವೇ ನೋಡಿದ್ದು. ಇನ್ನು ಭೂಷಣ ಕವಿಯವರ ಪ್ರಶ್ನೆ, ಇದು ರುದ್ರಮಂಡಲ ಬಿಡಿಸಿದವರು ಕಪ್ಪು ಬಣ್ಣದ್ದು ಬರೆದಿರುತ್ತಾರೆ ಆಚಾರ್ಯರೇ, ಇದು ತಪ್ಪ ಅಂತ. ಕಾಳರುದ್ರನನ್ನು ಆವಾಹನೆ ಪೂಜೆ ಮಾಡ್ತೇವೆ ಅಂತ ಹೇಳ್ತಾರೆ. ನಾವು ಸಾತ್ವಿಕವಾಗಿ ಚಿಂತನೆ ಮಾಡುವಾಗ ಸದಾಶಿವನನ್ನು ಬಿಳಿ ಬಣ್ಣದಲ್ಲಿ ಚಿಂತನೆ ಮಾಡಬೇಕು. ಅಪರಂ ಚೈವ ಸೋಮೇನ ತುಲ್ಯ ಸಂಹನನಂ ಪ್ರಭುಂ ಸಂಕರ್ಷಣಮಿವಾಸೀನಂ ತಂ ದಿವ್ಯಂ ವಿಷ್ಟರಂ ವಿನಾ. ಆ ಪ್ರಶ್ನೆಯಿಂದ ಕಥೆಗೆ ಬರೋಣ. ಶೇಷನ ಮೈ ಮೇಲೆ ನಾರಾಯಣನನ್ನು ಕಂಡ. ಸೋನು ಭೂಯ ಭುಜಂಗಾನಾಂ ತಂ ಭಾಗವತಮವ್ಯಯಂ ಉದತಿಷ್ಠತ್ ಪುನಸ್ತೋಯಾತ್ ವಿಸ್ಮಿತೋಮಿತ ದಕ್ಷಿಣ. ಅಕ್ರೂರನಿಗೆ ಅಚ್ಚರಿ ಆಯಿತು, ಇದೆಂಥದ್ದಿದು, ನಾನು ಈಗ ತಾನೇ ರಥದಲ್ಲಿ ಬಿಟ್ಟು ಬಂದಿದ್ದೇನೆ, ಇವರು ಇಲ್ಲಿ ಬಂದುಬಿಟ್ರಾ ಹೇಗೆ ಅಂತ ಕುತೂಹಲದಿಂದ ನೀರಿನಿಂದ ಮೇಲುಗಡೆ ಬಂದು ನೋಡ್ತಾನೆ. ರಥದಲ್ಲಿ ಅವನಿದ್ದ, ಕೃಷ್ಣ ಮತ್ತು ಬಲರಾಮರು ಇದ್ದರು. ನೋಡಿ ಎಷ್ಟೊತ್ತು ಬೇಗ ಬಾ ಅಂದ್ರಂತೆ ಇನ್ನೊಂದು ರೂಪದಿಂದ. ಅಥಾ ಮಜ್ಜತ್ ಪುನಸ್ತತ್ರ ತದಾ ಕ್ರೂರ ಕುತೂಹಲಾತ್ ಇಜ್ಜತೆ ತತ್ರ ದೇವೋಸೌ ನೀಲವಾಸಾಸ್ಥಿತಾನನಃ. ಮತ್ತೆ ಮುಳುಗಿದ, ಕೃಷ್ಣನನ್ನು ನೋಡಿದ. ಭೂಯಶ್ಚ ಸಹಸೋತ್ಥಾಯ ಮತ್ತೆ ಎದ್ದು ನೋಡಿದ. ತಮಾಹ ಕೇಶವೋ ಹೃಷ್ಟ ಕೀದೃತಂ ನಾಗಲೋಕಸ್ಯ ವೃತ್ತಂ ಭಾಗವತೇ ಹೃದಯೇ. ಏ ಏನೋ ಅಕ್ರೂರ, ಏನು ಬೇರೆ ಲೋಕನೇ ನೋಡ್ತಾ ಇದೆಯಾ ಹೇಗೆ ಅಂತ ಕೇಳಿದ ಅಂತೆ. ಚಿರಂಚ ಭವತಾ ಕಾಲೋ ವ್ಯಾಕ್ಷೇಪೇಣ ವಿಲಂಬಿತ ಮನ್ಯೇ ದೃಷ್ಟಂ ತ್ವಯಾಶ್ಚರ್ಯಂ ಹೃದಯಂತೆ ಯಥಾಚಲಂ. ಆಗ ಅಕ್ರೂರ ಸ್ನಾನ ಮಾಡಿ ಮೇಲ್ಗಡೆ ಬಂದ. ಕೃಷ್ಣ ಹೇಳಿದ್ನಲ್ಲ, ಅವನು ರೂಪ ಕಣ್ಮರೆಯಾಯಿತು. ಬಂದಾಗ ರಥವನ್ನು ಏರಿದಾಗ ಅಕ್ರೂರ ಏನೋ ಒಂದು ಭಾರಿ ಆಶ್ಚರ್ಯ ನೋಡಿದವನಂತೆ ಇದ್ದೀಯಾ, ಏನು ಆಶ್ಚರ್ಯ ನೋಡಿದೆ ಮಹಾರಾಯ ಅಂತ ಕೇಳಿದ ಅಂತೆ ಕೃಷ್ಣ. ಪ್ರತ್ಯುವಾಚ ಸತಂ ಕೃಷ್ಣಂ ಆಶ್ಚರ್ಯಂ ಭವತಾ ವಿನ ಕಿಂ ಭವಿಷ್ಯತಿ ಲೋಕೇಶು ಸ್ಥಾವರೇಶು ಚರೇಶು ಚ. ಆಗ ಅಕ್ರೂರ ನಗುತ್ತಾ ಕೃಷ್ಣನ ಕಡೆ ತಿರುಗಿ ಹೇಳಿದನಂತೆ, ಕೃಷ್ಣ ನಿನಗಿಂತ ಅಚ್ಚರಿ ಜಗತ್ತಲ್ಲಿ ಇನ್ನೇನಿದೆ. ತತ್ರಾಶ್ಚರ್ಯಂ ಮಯಾ ದೃಷ್ಟಂ ಕೃಷ್ಣ ಯದ್ಭುವಿ ದುರ್ಲಭಂ ತದಿಹಾಪಿ ಯಥಾ ತತ್ರ ಪಶ್ಯಾಮಿ ಚ ರಮಾಮಿ ಚ. ನಾನು ಕೆಳಗಡೆ ಏನು ಅಚ್ಚರಿಯನ್ನು ನೋಡಿದೆ, ಮೇಲ್ಗಡೆಯೂ ಅದೇ ಅಚ್ಚರಿಯನ್ನು ನೋಡ್ತಾ ಆನಂದದಿಂದ ಇದ್ದೇನೆ. ಸಂಗತಶ್ಚಾಪಿ ಲೋಕಾನಾಂ ಆಶ್ಚರ್ಯೇಣೇಹ ರೂಪಿಣ ಅತ ಪರತರಂ ಕೃಷ್ಣ ನಾಶ್ಚರ್ಯಂ ದ್ರಷ್ಟುಮುತ್ಸಹೇ. ನಿನಗಿಂತ ಅಚ್ಚರಿಯೇನು ಕೃಷ್ಣ. ತದಾಗಚ್ಚ ಗಮಿಷ್ಯಾಮಃ, ಇರಲಿ ಈಗ ಕಂಸನ ಪಟ್ಟಣಕ್ಕೆ ಹೋಗೋಣ, ಸೂರ್ಯ ಮುಳುಗುವುದರ ಒಳಗಡೆ ನಾವಲ್ಲಿರಬೇಕು ಅಂತ ಹೇಳುವಲ್ಲಿಗೆ 26ನೆಯ ಅಧ್ಯಾಯ ಆಗಿದೆ. ತೇತು ಯುಂಕ್ವಾ ರಥವರಂ ಸರ್ವೇವಾಮಿತೌ ಜತಃ ಕೃಷ್ಣೇನ ತಹಿತ ಸಹಿತಪ್ರಾಯನ್ ತಥಾ ಸಂಕರ್ಷಣೇನ ಚ. ಒಂದು ಗುಂಪು ಮೊದಲೇ ಹೋಗಿತ್ತು ಕಂಸನಿಗೆ ಸಲ್ಲಿಸಬೇಕಾದ ತೆರಿಗೆಗಳನ್ನು ತೆಗೆದುಕೊಂಡು ಮೊದಲೇ ಹೋಗಿದ್ದರು. ಕೃಷ್ಣನ ರಥ ಸ್ವಲ್ಪ ಹಿಂದೆ ಹೋಯಿತು, ಯಾಕೆಂದರೆ ಇವನು ಅದ್ಯಾವುದೋ ಅಚ್ಚರಿಯನ್ನು ನೋಡ್ತಾ ಇದ್ನಲ್ಲ. ಆದ್ದರಿಂದಾಗಿ ವಿವಿಶುಸ್ತೆ ಪುರೀಂ ರಮ್ಯಾಂ ಕಾಲೇ ರಕ್ತ ದಿವಾಕರೆ ತೌತು ಸ್ವಭವನಂ ವೀರವು ಕೃಷ್ಣ ತಂಕರ ಚಣಾ ಉಭವು. ಅವರಿಬ್ಬರು ಪ್ರವೇಶ ಮಾಡಿದ್ರು. ತಾವಾಹ ವರವರ್ಣಾಭೌ ಭೀತೋದಾನ ಪತಿಸ್ತದ ತಕ್ತವ್ಯಾ ತಾತ ಗಮನೇ ವಸುದೇವ ಗೃಹೇ ಸ್ಪೃಹ.
ಆ ಮಧುರೆಯನ್ನು ಪ್ರವೇಶ ಮಾಡ್ತಿದ್ದ ಹಾಗೆ ಅಕ್ರೂರನಿಗೆ ಒಂದು ಸ್ವಲ್ಪ ಭಯ ಆಯಿತು. ಕೃಷ್ಣನಿಗೆ ಹೇಳಿದ ಅಂತೆ, ಕೃಷ್ಣ ಈಗಲೇ ಅವಸರಪಟ್ಟು ವಸುದೇವನ ಮನೆಗೆ ಹೋಗಬೇಡ. ಯುವಯೋರ್ಹಿ ಕೃತೇ ವೃದ್ಧ ಕಂಸೇನ ತನಿರಸ್ಯತೆ ಭರ್ಸ್ಯತೆ ಚ ದಿವಾರಾತ್ರವು ನೇಹಸ್ಥಾತವ್ಯಮಿತ್ಯಪಿ. ನೀವೇನಾದರೂ ಅಲ್ಲಿ ಒಳಗಡೆ ಹೋಗಿದ್ದು ಕಂಡ್ರೆ ಮೊದಲೇ ಬೈತಾ ಇರ್ತಾನೆ, ಇನ್ನೂ ಹೆಚ್ಚು ಬೈತಾನೆ. ನಿಮ್ಮಪ್ಪನನ್ನು ಬೈಯುವಂತೆ ಮಾಡಬೇಡಿ. ತಮುವಾಚ ತತ ಕೃಷ್ಣ ಯಾಸ್ಯಾವಾಂ ಆವಾಂ ಅತರ್ಕಿತೌ ಪ್ರೇಕ್ಷಂತೌ ಮಧುರಾಂ ವೀರ ರಾಜ ಮಾರ್ಗಂಚ ಧಾರ್ಮಿಕ. ಆವಾಗ ಕೃಷ್ಣ ಹೇಳಿದ, ಅಕ್ರೂರ ಯಾಕೋ ಯೋಚನೆ ಮಾಡ್ತಿ, ನಾವು ಸುಖವಾಗಿ ಊರು ತಿರುಗಲಿಕ್ಕೆ ಬಂದವರು, ಊರೆಲ್ಲ ನೋಡ್ತೀವಿ, ಆಮೇಲೆ ನಮ್ಮಪ್ಪನನ್ನು ನೋಡ್ತೇವೆ. ತಸ್ಯೈವತ್ ಗೃಹಂ ಸಾಧೋ ಗಚ್ಚಾವೋ ಯದಿ ಮನ್ಯಸೇ. ಆಗ ಹಾಗೆ ಹೇಳಿದ ಕೂಡಲೇ ಅಕ್ರೂರನಿಗೆ ಮತ್ತೆ ಅರಿವು ಬಂತು, ಇವನು ಪರತತ್ವ ಅಂತ. ಅಕ್ರೂರೋಪಿ ನಮಸ್ಕೃತ್ಯ ಮನಸಾ ಕೃಷ್ಣ ಮೌವ್ಯಯಂ ಜಗಾಮ ಕಂಸ ಪಾರ್ಶ್ವಂತು ಪ್ರಹೃಷ್ಟೇನಾಂತರಾತ್ಮನಾಂ. ಅಕ್ರೂರ ನಮಸ್ಕರಿಸಿ ಕಂಸನ ಹತ್ತಿರ ಹೋದ. ಇತ್ತ ಅವರಿಬ್ಬರು ಮದಿಸಿದ ಆನೆಯ ಮರಿಗಳಂತೆ ಬಲರಾಮಕೃಷ್ಣರು ಊರು ತಿರುಗಲಿಕ್ಕೆ ಶುರು ಮಾಡಿದ್ರು. ಆವಾಗ ಏನಾಯಿತು ಅನ್ನುವ ಘಟನೆಯನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಕೃಷ್ಣಾರ್ಪಣಮಸ್ತು.